ನಮಸ್ಕಾರ ಈಗ 54ನೇ ಮೆಟ್ಟಲಿಗೆ ಬರ್ತಾ ಇದೀವಿ ಹಿಂದಿನ ಮೆಟ್ಟಲಿ ನಾಟ್ಯದ ತತ್ವಗಳ ಬಗ್ಗೆ ಸ್ವಲ್ಪ ಸೂಕ್ಷ್ಮವಾಗಿ ಅಥವಾ ಸ್ಥೂಲವಾಗಿ ಅದರ ಅಂಶಗಳ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ವಿ ಈ ಅವಧಿಯಲ್ಲಿ ರಂಗದ ಮೇಲೆ ಈ ನಾಟ್ಯ ಸಂಯೋಜನೆಯ ತತ್ವಗಳ ಬಗ್ಗೆನೇ ಇನ್ನಷ್ಟು ವಿಶದವಾಗಿ ತಿಳ್ಕೊಳ್ಳೋಂತ ಪ್ರಯತ್ನ ಮಾಡೋಣ ನಾಟ್ಯವೇ ಬೇರೆ ಮತ್ತು ನೃತ್ಯವೇ ಬೇರೆ ಅನ್ನೋದನ್ನ ಕಳೆದ ಅವಧಿಯಲ್ಲಿ ಚರ್ಚೆ ಮಾಡಿದ್ವಿ ನೃತ್ಯ ಅನ್ನೋ ಧಾತುವಿನಿಂದ ನೃತ್ಯ ಅನ್ನುವ ಪದ ಉಗಮವಾಗಿದೆ ಮತ್ತು ನೃತ್ಯ ಅಂದ್ರೆ ನೃತ್ಯದ ಮೂಲ ಹಾಗೂ ಕಚ್ಚಾ ರೂಪ ಆಗಿದೆ ನಟ್ ಅನ್ನುವ ಧಾತುವಿನಿಂದ ನಾಟ್ಯ ಎಂಬ ಪದ ಉಗಮವಾಗಿದೆ ಮತ್ತು ನಟ್ ಅಂದ್ರೆ ಕುಣಿತ ಎಂದೇ ಅರ್ಥ ವಾಸ್ತವವಾಗಿ ಕುಣಿತಕ್ಕೆ ಆನಂದ ಮತ್ತು ಖುಷಿಯ ಭಾವಾವೇಶದ ದೈಹಿಕ ಅಭಿವ್ಯಕ್ತಿನೇ ಅವಶ್ಯಕ ಸುಮ್ಮನೆ ಯಾರು ಕುಣಿಯೋದಿಲ್ಲ ತುಂಬ ಆನಂದ ಆದಾಗ ತುಂಬ ಖುಷಿಯಾದಾಗ ಕುಣಿತದ ರೂಪದಲ್ಲೇ ಅದು ಪ್ರದರ್ಶನ ಆಗ್ತದೆ ಹಾಗಾಗಿ ಅದಕ್ಕೆ ವಿಶೇಷವಾದಂಥ ಬೇರೆ ಅರ್ಥ ಇರೋದಿಲ್ಲ ಮಗುತನದ ದೈಹಿಕ ಅಭಿವ್ಯಕ್ತಿ ಮಾತ್ರ ಆಗಿರ್ತದೆ ಅದಕ್ಕೆ ಮಗುವಿಗೆ ಸಂತೋಷ ಆದಾಗ ಅದು ನಿಂತ ಜಾಗದಲ್ಲಿ ಇರೋದಿಲ್ಲ ಅದು ಕುಣಿತನೇ ಇರ್ತದೆ ಸೊ ಆ ಮಗುತನದ ಅಂಶ ನಾಟಕದ ನಟರಲ್ಲಿ ಯಾವಾಗಲೂ ಪದೇ ಪದೇ ಎಲ್ಲ ಕಾಲದಲ್ಲೂ ಇರಬೇಕಾಗುತ್ತೆ ಅಳವಡಿಸ್ಕೋಬೇಕಾಗುತ್ತೆ ಅನ್ನೋದನ್ನು ನಾವು ಮರಿಬಾರ್ದು ಅದರಿಂದಲೇ ನಾಟಕದ ನಟರ ಮೂಲ ಧಾತುವೆ ಆ ಮಗುತನ ಬಾಲಿಶತನ ಅಲ್ಲ ಮಗುತನ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಮಗುವಿನ ಕೂತೂಹಲ ಮಗುವಿನ ತಾಜಾತ್ಮತೆ ಮಗುವಿನ ಏಕಾಗ್ರತೆ ಮಗುವಿನ ತೊಡಗಿಸಿಕೊಳ್ಳುವಿಕೆ ಎಲ್ಲವನ್ನು ರೂಪಿಸ್ಕೊಳ್ಬೇಕಾಗುತ್ತೆ ಆದರೆ ಈ ಮಗುತನಕ್ಕೆ ಭಾವನೆಗಳ ಬೆಂಬಲ ಬೇಕು ತುಂಬ ಬೇಕಾಗ್ತದೆ ಬೌದ್ಧಿಕ ಬೆಂಬಲ ಅಷ್ಟೇನು ಬೇಕಾಗಿರೋದಿಲ್ಲ ತಾರ್ಕಿಕ ಬೆಂಬಲನೂ ಬೇಕಾಗಿಲ್ಲ ಬೌದ್ಧಿಕ ಅಭಿವ್ಯಕ್ತಿನೂ ಬೇಕಾಗಿರೋದಿಲ್ಲ ಅದರಿಂದ ನಟರಾದ ನಾವು ಭಾವುಕ ಅಂಶಗಳ ಅತ್ಯಂತ ದೊಡ್ಡ ಬ್ಯಾಂಕ್ ಆಗಿ ಕನ್ವರ್ಟ್ ಆಗಬೇಕಾಗುತ್ತೆ ಅದನ್ನು ಪರಿವರ್ತಿಸ್ಕೊಳ್ಬೇಕಾಗುತ್ತೆ ಮನಸ್ಸಿನ ಭಾವನೆಗಳ ಅಭಿವ್ಯಕ್ತಿಗೆ ದೇಹವನ್ನು ಸ್ವಚ್ಛಂದವಾಗಿ ಬಳಸಿದಾಗ ಕುಣಿತದ ರೂಪದಲ್ಲಿ ಕಂಡು ಬರುತ್ತೆ ಅನ್ನೋದನ್ನು ನಾವು ಮರಿಬಾರ್ದು ಈ ಕಾರಣದಿಂದಲೇ ನಾಟಕದವ್ರನ್ನ ಹಿಂದೆ ಸಾಮಾನ್ಯವಾಗಿ ಕುಣಿತದವರು ಅಂತಲೇ ಗುರುತಿಸ್ತಾ ಇದ್ದಿದ್ದು ಕುಣಿತದ ಮೂಲ ತತ್ವ ಯಾವುದು ಕುಣಿತದ ಮೂಲ ತತ್ವ ಮನೋಭಾವಗಳ ತಾಳಬದ್ಧ ಮತ್ತು ಲಯಬದ್ಧ ದೈಹಿಕ ಅಭಿವ್ಯಕ್ತಿ ಪದಕ್ಕೆ ತಕ್ಕಂತೆ ದೇಹಗತಿಯನ್ನು ಹೊಂದಿಸಿ ಕುಣಿತದ ರೂಪದಲ್ಲಿ ಅಭಿವ್ಯಕ್ತಿ ಮಾಡಲಾಗುತ್ತೆ ಈ ರೀತಿಯ ಕುಣಿತದ ತತ್ವಗಳಿಗೆ ಪ್ರೇಕ್ಷಕರಿಗೆ ಅರ್ಥ ಆಗುವ ಬೌದ್ಧಿಕ ಭಾಷೆ ಭಾವ ಲಯ ತಾಳ ಸ್ವರಗತಿಯಲ್ಲಿಯೇ ನಮ್ಮ ದೈಹಿಕ ಅಂಗಾಂಗಗಳನ್ನು ಸಂಯೋಜನೆ ಮಾಡಿದಾಗ ರಂಗದ ಮೇಲೆ ಅದು ನಾಟ್ಯವಾಗಿ ಪರಿವರ್ತಿತ ಆಗುತ್ತೆ ಹೀಗಾಗಿ ಕುಣಿತದ ಚಲನೆಗಳು ಭಾವಾರ್ಥಗಳ ಮತ್ತು ಬೌದ್ಧಿಕ ಅರ್ಥಗಳ ಪರಿಷ್ಕರಣೆಗೆ ಒಳಗಾಗಿ ನಾಟ್ಯ ಆಗುತ್ತೆ ಅನ್ನೋದನ್ನು ನಾವು ಆಳವಾಗಿ ಇದನ್ನು ಅರ್ಥ ಮಾಡಿಕೊಂಡಾಗ ತಿಳಿತಾ ಬರುತ್ತೆ ಇದನ್ನೇ ಮುಂದುವರಿಸಿದ್ರೆ ಇದಕ್ಕೊಂದು ಕಲ್ಪಿತ ಕಥೆಯನ್ನು ಪ್ರೇಕ್ಷಕರ ಕಣ್ಣಿಗೆ ಕಲ್ಪಿತ ಪಾತ್ರಗಳ ಮೂಲಕ ಜೀವಂತವಾಗಿ ಕಾಣಿಸುವ ಮತ್ತು ಅವರ ಕಿವಿಗಳಿಗೆ ಕೇಳಿಸುವಂಥ ಹಾಗೆ ಆ ಮೂಲಕ ಕಥೆಯ ಒಳಾರ್ಥವನ್ನು ಅವರ ಮನೋರಂಗಕ್ಕೆ ಮುಟ್ಟಿಸುವ ಪ್ರಜ್ಞಾಪೂರ್ವಕವಾದಂಥ ಒಂದು ಆಟನೇ ನಾಟಕ ಆಗುತ್ತೆ ಅನ್ನೋದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ವಿಶ್ಲೇಷಣೆ ಮಾಡ್ಕೋಬೇಕಾಗುತ್ತೆ ಪದ ಅಂದ್ರೇನು ಈಗಲೇ ನಾವು ಹೇಳಿದ್ವಿ ಯಾವುದು ಒಂದು ಪದ ಅಂದರೆ ಹಾಡು ಅನ್ನೋ ಅರ್ಥ ಕೂಡ ಸಾಮಾನ್ಯವಾಗಿ ಚಾಲ್ತಿಯಲ್ಲಿದೆ ನಟರು ನಟರ ಪಾತ್ರ ಆಡುವ ಪದಗಳು ಮಾತು ಆದಾಗ ಅದು ಗದ್ಯ ರೂಪದಲ್ಲಿ ವಾಚಿಕ ಹಾಗೂ ಆಂಗಿಕ ರೂಪದಲ್ಲಿ ಅಭಿವ್ಯಕ್ತಿ ಆಗ್ತದೆ ಹಾಗೇ ಪಾತ್ರ ಆಡುವ ಮಾತುಗಳು ಹಾಡಾದಾಗ ಅದನ್ನು ಪದ್ಯ ರೂಪದಲ್ಲಿ ವಾಚಿಕ ಮತ್ತು ಆಂಗಿಕ ರೂಪದಲ್ಲಿ ಅಭಿವ್ಯಕ್ತಿ ಮಾಡ್ತೀವಿ ಪದ್ಯ ರೂಪದ ಅಭಿವ್ಯಕ್ತಿಯನ್ನು ಪಾತ್ರದ ಮತ್ತು ಪಾತ್ರಗಳ ಚಲನವಲನಗಳು ಭಾವುಕ ಅಭಿವ್ಯಕ್ತಿಗೆ ಹೊಂದುವಂತೆ ಸಂಯೋಜನೆ ಮಾಡಿದಾಗ ರಂಗದ ಮೇಲೆ ಒಂದು ನಾಟ್ಯದ ಸಂಯೋಜನೆ ಆಗ್ತದೆ ಇದಕ್ಕೆ ರಂಗವಿನ್ಯಾಸ ಸೂಕ್ತವಾದ್ದು ಸೂಕ್ತ ಸಂಗೀತ ಬೆಳಕು
ಪ್ರಸಾದನ ವೇಷಭೂಷಣ ಇತ್ಯಾದಿಗಳ ನೇಪಥ್ಯದೊಂದಿಗೆ ಅಥವಾ ಆಹಾರದೊಂದಿಗೆ ಸಂಯೋಜನೆ ಮಾಡಿದಾಗ ನಾಟ್ಯದ ಸಂಯೋಜನೆ ಪೂರ್ಣ ಪ್ರಮಾಣದಲ್ಲಾಗುತ್ತೆ. ಈ ರೀತಿಯ ನಾಟ್ಯ ಸಂಯೋಜನೆಯ ತತ್ವಗಳನ್ನ ನಟನೆಯಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ನಾವು ನಟರಾದ ನಾವು ನಮ್ಮ ಮಾನಸಿಕ ಹಾಗೂ ಬೌದ್ಧಿಕ ಹಾಗೂ ದೈಹಿಕ ಸಾಮರ್ಥ್ಯಗಳನ್ನು ಹೆಚ್ಚಿಸಿಕೊಳ್ಳುವಂಥ ಅವಶ್ಯಕತೆ ಇದೆ. ಹೀಗಾಗಿ ರಂಗಭೂಮಿಯಲ್ಲಿ ಪ್ರತಿ ಚಲನೆಯು ನಾಟ್ಯದ ತತ್ವಗಳ ಸಂಯೋಜನೆಯಿಂದಲೇ ಉಂಟಾಗ್ತದೆ ಅಂತಲೂ ಕೂಡ ತಜ್ಞರು ಗುರುತಿಸಿದ್ದಾರೆ. ನಟರ ಪಾದದ ಚಲನೆ, ಕೈ ಹಸ್ತಗಳ ಚಲನೆ, ಕಣ್ಣು ಮತ್ತು ಮುಖಗಳ ಬಳಕೆ ಎಲ್ಲವೂ ನಾಟ್ಯ ತತ್ವಗಳ ಮಿತಿಯಲ್ಲಿಯೇ ಸಂಯೋಜನೆಯಾಗಿ ಅಭಿನಯದ ರೂಪದಲ್ಲಿ ಅಭಿವ್ಯಕ್ತಿ ಆಗಬೇಕಾಗುತ್ತೆ. ಇದನ್ನು ನಟ ಪ್ರಜ್ಞಾಪೂರ್ವಕವಾಗಿ ರಂಗದ ಮೇಲೆ ನಾಟ್ಯ ಸಂಯೋಜನೆಯ ಎಲ್ಲ ತತ್ವಗಳನ್ನ ಅಳವಡಿಸಿ ಅಭಿನಯಿಸಬೇಕಾಗುತ್ತೆ. ಹೀಗಾಗಿ ನಾಟ್ಯದ ತತ್ವಗಳ ಬಗ್ಗೆ ಗೌರವವನ್ನು ಇಟ್ಕೊಳ್ಳದೆ ನಾಟ್ಯದ ತತ್ವಗಳ ಕೌಶಲ್ಯಗಳನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡದೇ ಇದ್ದರೆ ನಾವು ಪೂರ್ಣ ಪ್ರಮಾಣದ ನಟರಾಗಿ ಹೊರಹೊಮ್ಮೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನು ನಾವಿಲ್ಲಿ ಗುರುತಿಸ್ಕೋಬೇಕಾಗುತ್ತೆ. ನೋಡಿ, ನಾಟ್ಯದ ತತ್ವಗಳು ಅನ್ನೋದರ ಹಿನ್ನೆಲೆಯ ಆಧಾರದ ಮೂಲ ದ್ರವ್ಯದ ಅಂಶ ಬೆರೆತಿರೋದ್ರಿಂದಲೇ ನಾಟಕದಲ್ಲಿ ಆಟದ ರೂಪವೂ ಇದೆ, ನಾಟ್ಯದ ರೂಪವೂ ಇದೆ, ಕುಣಿತದ ರೂಪವೂ ಇದೆ ಅನ್ನೋದನ್ನು ಮರಿಬಾರ್ದು. ಹೀಗಾಗಿ ಈ 54ನೇ ಮೆಟ್ಲು ಹತ್ತಿದ್ವಿ. ಈ ಮೆಟ್ಲಿನ ಹಂತದಲ್ಲಿ ಇನ್ನೊಬ್ಬ ಬಂದರೆ ಇನ್ನೊಂದು 6 ಮೆಟ್ಲುಗಳನ್ನು ನಾವು ಹತ್ತಬೇಕಾಗಿದೆ. ಅನುಕರಣೆಯೇ ನಾಟಕ ಅಂತ ಬಂದಂಥ ನಾವು ನಾಟಕದಲ್ಲಿರ್ತಕ್ಕಂಥ ಆಟವನ್ನು, ಆಟಕ್ಕೆ ಬೇಕಾಗುವಂಥ ಕುಣಿತವನ್ನು, ಅದಕ್ಕೆ ಬೇಕಾಗಿರ್ತಕ್ಕಂಥ ಮಗುತನವನ್ನು ಗುರುತಿಸ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು, ಅದನ್ನು ಗುರುತಿಸಬೇಕು ಅಂತ ಹೇಳ್ತಾ ಈ ಮೆಟ್ಲನ್ನ ಮುಗಿಸ್ತಾ ಇದ್ದೀವಿ. ಮತ್ತು ಇನ್ನು 6 ಮೆಟ್ಲು ಮಾತ್ರ ಉಳಿದಿದೆ. ನಿಮ್ಮ ಸ್ನೇಹಿತರಿಗೂ ಇಷ್ಟು 54 ಮೆಟ್ಲನವರೆಗೂ ನಾವು ಈ ಒಂದು ಉಪನ್ಯಾಸ ಮಾಲಿಕೆಯನ್ನು ತರೋದಕ್ಕೆ ಆದಿತ್ಯ ಲೋಕೇಶ್ವರ ಸಹಕಾರ ಭಾಳ ದೊಡ್ಡದು. ಅವರು ಇದಕ್ಕೆ ಮನಸ್ಸು ಮಾಡಿದ್ದಾರೆ. ಈ ಥರದ ಒಂದು ಉಪನ್ಯಾಸ ಮಾಲೆಯ ಕಲ್ಪನೆಯನ್ನು ನನ್ನ ಮುಂದೆ ಇಟ್ಟು ನಮಗೆ ಸಹಕಾರ ಕೊಟ್ಟಿದ್ದಾರೆ ಮತ್ತು ಅವಿರತವಾಗಿ ಶ್ರಮಿಸ್ತಾ ಇದ್ದಾರೆ. ರಂಗಭೂಮಿಯ ಆಸಕ್ತರು, ರಂಗಾಸಕ್ತರು ಈ ಒಂದು ಪ್ರಯತ್ನಕ್ಕೆ ಬೆಂಬಲವಾಗಿ ನಿಲ್ಲಬೇಕು ಅಂತ ಕೋರ್ತಾ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದಕ್ಕೆ ಸಹಕಾರ ಕೊಡಿ ಅಂತ ಕೋರ್ತಾ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.